ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ನಾವು ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಮೊಟ್ಟ ಮೊದಲಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2022ರಲ್ಲಿ ಮೇಷರಾಶಿಯವರ ಭವಿಷ್ಯ ಹೇಗಿರಲಿದೆ ಎನ್ನುವ ಕುತೂಹಲಕಾರಿ ವಿಷಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಂದರೆ ನಾವು ಮುಂದೆ ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಹೊಸ ವರ್ಷ ಬಂತು ಅಂದರೆ ನಮಗೆ ಭವಿಷ್ಯವನ್ನ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಕುತೂಹಲವಿರುತ್ತೆ. ಈ ವರ್ಷ 2022ರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಎದ್ದೇಳಬಹುದು. ಹೊಸ ವರ್ಷದಲ್ಲಿ ನನ್ನ ನೌಕರಿ ಹೇಗಿರಬಹುದು? ನನಗೆ ನೌಕರಿ ಸಿಗಬಹುದಾ? ನನ್ನ ಮಕ್ಕಳ ಶಿಕ್ಷಣ ಹೇಗಿರುತ್ತೆ? ನನ್ನ ಮಗನ ಮದುವೆ ಸೆಟ್ ಆಗುತ್ತಾ? ಮಗಳಿಗೆ ವರ ಸೆಟ್ ಆಗುತ್ತಾ? ಈ ವರ್ಷನಾದರೂ ನಾನು ಸೈಟ್ ಕೊಂಡ್ಕೊಳ್ತೀನಾ? ಮನೆ ಕಟ್ಟಿಸ್ತೀನಾ? ನನ್ನ ವ್ಯಾಪಾರ ಈ ವರ್ಷನಾದರೂ ಇಂಪ್ರೂವ್ ಆಗುತ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡೋದು ಸಹಜ. ಇವತ್ತಿನ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ 2022ರ ಆರ್ಥಿಕ ಜೀವನ, ಆರೋಗ್ಯ, ನೌಕರಿ, ವ್ಯಾಪಾರ, ವೈವಾಹಿಕ ಜೀವನ, ಲವ್ ಲೈಫ್ ಇತ್ಯಾದಿ ಹೇಗಿದೆ ಅಂತ ನೋಡೋಣ. ಬನ್ನಿ, ಮೇಷರಾಶಿ ಭವಿಷ್ಯ 2022ರಲ್ಲಿ ಆರ್ಥಿಕ ಜೀವನ. ವರ್ಷ 2022ರಲ್ಲಿ ಮೇಷರಾಶಿಯವರಿಗೆ ಆರ್ಥಿಕ ಜೀವನವು ಉತ್ತಮ ಮತ್ತು ಅದ್ಭುತವಾಗಿರಲಿದೆ. ಮೇಷರಾಶಿಯವರಿಗೆ 2022 ನಿಮಗೆ ಸಾಕಷ್ಟು ಹಣಕಾಸು ಹರಿದು ಬರಲಿದೆ. ಆರ್ಥಿಕ ದೃಷ್ಟಿಕೋನದಿಂದ ಮೇಷರಾಶಿಯವರಿಗೆ ಈ ವರ್ಷದ ಆರಂಭವು ಉತ್ತಮವಾಗಿರಲಿದೆ. ಜನವರಿ ತಿಂಗಳಲ್ಲಿ ಮೇಷರಾಶಿಯವರು ಉತ್ತಮ ಲಾಭವನ್ನು ಪಡೆಯಲಿದ್ದಾರೆ. ಈ ತಿಂಗಳಲ್ಲಿ ನೀವು ಆರ್ಥಿಕ ಜೀವನದಲ್ಲಿ ಅನೇಕ ಉತ್ತಮ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು. ಹೊಸ ನೌಕರಿ ಸಿಗೋ ಸಂಭವ ಕೂಡ ಇದೆ. ಜಾಬ್ ಚೇಂಜ್ ಮಾಡೋ ಐಡಿಯಾ ಇದ್ರೆ ಹೊಸ ಜಾಬ್ ಆಫರ್ ಕೂಡ ಬರಲಿದೆ. ಆದರೆ ಹೊಸ ಕೆಲಸ ಸಿಕ್ಕ ಮೇಲೆ ಹಳೆ ಕೆಲಸವನ್ನ ಬಿಡಿ. ಏಪ್ರಿಲ್ ನಂತರ ಜೀವನದ ಆರ್ಥಿಕ ಪರಿಸ್ಥಿತಿಯು ಮತ್ತಷ್ಟು ಅದೃಷ್ಟದ ಬೆಂಬಲವನ್ನ ಪಡೆಯುತ್ತೆ. ಮೇ ತಿಂಗಳು ನಿಮಗೆ ಆಹ್ಲಾದಕರ ಆಶ್ಚರ್ಯದ ತಿಂಗಳು ಎಂದು ಸಾಬೀತುಪಡಿಸಬಹುದು. ಯಾಕೆಂದ್ರೆ ನಿಮ್ಮ ಆದಾಯದ ಮನೆಯ ಅಧಿಪತಿ ಶನಿದೇವ ತನ್ನದೇ ಮನೆಯಲ್ಲಿ ಇರ್ತಾರೆ. ಈ ಸಮಯದಲ್ಲಿ ಅಂದ್ರೆ ಮೇ ತಿಂಗಳ ಮಧ್ಯದಿಂದ ಜೂನ್ ಮಧ್ಯದ ನಡುವೆ ಇದ್ದಕ್ಕಿದ್ದಂತೆ ನಿಮಗೆ ಯಾವುದೇ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಮತ್ತಷ್ಟು ಬಲಪಡಿಸುತ್ತೆ. ಏಪ್ರಿಲ್ ತಿಂಗಳ ನಂತರ ಗುರುವಿನ ಸಂಚಾರದಿಂದ ಮನೆಯಲ್ಲಿ ಯಾವುದೇ ರೀತಿಯ ಮಂಗಳ ಅಥವಾ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಬಹುದು. ಇದರಿಂದ ನಿಮ್ಮ ಮನಸ್ಸಿಗೆ ಸಂತೋಷ ದೊರೆಯಲಿದೆ. ನಿಮ್ಮ ಮನೆಯಲ್ಲೂ ನೆಮ್ಮದಿಯ ವಾತಾವರಣ ನೆಲೆಸಲಿದೆ. ಈ ವರ್ಷ ನಿಮಗೆ ಆರ್ಥಿಕವಾಗಿ ಶುಭ ಫಲಿತಾಂಶಗಳನ್ನು ನೀಡಲಿದೆ. ಅಂದರೆ ವರ್ಷದ ಅಂತ್ಯದಲ್ಲಿ ಆರ್ಥಿಕವಾಗಿ ಅಚ್ಚರಿಯ ಸುದ್ದಿ ಕೇಳಲಿದ್ದೀರಿ. ಈ ವರ್ಷ ಪೂರ್ವಜರ ಆಸ್ತಿ ದೊರೆಯುವ ಸಾಧ್ಯತೆಯೂ ಇದೆ. ಅದು ನಿಮಗೆ ಖಂಡಿತವಾಗಿಯೂ ಪ್ರಯೋಜನಕಾರಿಯಾಗಲಿದೆ. ಮೇಷರಾಶಿ ಭವಿಷ್ಯ 2022 ಆರೋಗ್ಯ ಜೀವನ. ಮೇಷರಾಶಿಯವರಿಗೆ 2022ರಲ್ಲಿ ಆರೋಗ್ಯದ ದೃಷ್ಟಿಯಿಂದ ಸಾಕಷ್ಟು ಮಿಶ್ರಫಲ ದೊರೆಯಲಿದೆ. ಶನಿಗ್ರಹವು ಬುಧನೊಂದಿಗೆ ಸಂಯೋಜನೆ ಮತ್ತು ನಿಮ್ಮ 5ನೇ ಮನೆಯ ಮೇಲೆ ದೃಷ್ಟಿ ಬೀಳೋದ್ರಿಂದ ಇದರಿಂದಾಗಿ ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳು ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಕೆಲವು ರೋಗಗಳು ನಿಮ್ಮನ್ನು ಕಾಡಬಹುದು. ಮೇ ತಿಂಗಳ ಮಧ್ಯದಿಂದ ಆಗಸ್ಟ್ವರೆಗೆ ನಿಮಗೆ ಹೊಟ್ಟೆಯ ಸಮಸ್ಯೆಗಳು ನಿಮ್ಮನ್ನು ಪೀಡಿಸಬಹುದು. ಈ ಸಮಯದಲ್ಲಿ ಉದರ ಸಂಬಂಧಿ ರೋಗವನ್ನು ನಿರ್ಲಕ್ಷಿಸಬೇಡಿ. ವೈದ್ಯರ ಸಲಹೆಯನ್ನು ಪಡೆಯಲು ಮರಿಬೇಡಿ. ಆಹಾರದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಸಾಧ್ಯವಾದಷ್ಟು ಪೌಷ್ಟಿಕ ಆಹಾರವನ್ನು ಸೇವಿಸೋದಕ್ಕೆ ಪ್ರಯತ್ನಿಸಿ. ಯೋಗ ಮತ್ತು ಧ್ಯಾನವನ್ನು ಆಶ್ರಯಿಸಿದ್ರೆ ನಿಮಗೆ 2022ರಲ್ಲಿ ಆರೋಗ್ಯ ದೃಷ್ಟಿಯಿಂದ ಒಳ್ಳೆ ಫಲ ನಿಮ್ಮದಾಗುತ್ತೆ. ಮೇಷರಾಶಿ ಭವಿಷ್ಯ 2022 ವೃತ್ತಿಜೀವನ. ವರ್ಷ 2022ರಲ್ಲಿ ಮೇಷರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ. ವೃತ್ತಿಜೀವನದಲ್ಲಿ ಕೆಲವು ಏರಿಳಿತಗಳೊಂದಿಗೆ ವರ್ಷವು ಪ್ರಾರಂಭವಾಗುವ ನಿರೀಕ್ಷೆ ಇದೆ. ಜನವರಿಯಲ್ಲಿ ಹೊಸ ಜಾಬ್ ಆಫರ್ ಬರಲಿದೆ.
ನಿಮ್ಮ ರಾಶಿಚಕ್ರದ ಹತ್ತನೇ ಮನೆಯಲ್ಲಿ ಎರಡು ಪಾಪಗ್ರಹಗಳ ಅಂದರೆ ಶನಿ ಮತ್ತು ಸೂರ್ಯರ ಸಂಯೋಜನೆಯಾಗುತ್ತೆ. ಈ ವರ್ಷವಿಡೀ ಶನಿದೇವ ಹೆಚ್ಚಿನ ಸಮಯ ನಿಮ್ಮ ಹತ್ತನೇ ಮನೆಯಲ್ಲಿ ಕುಳಿತುಕೊಳ್ತಿದ್ದಾರೆ. ಹತ್ತನೇ ಮನೆಯನ್ನ ಕರ್ಮದ ಮನೆ ಅಂತಾನೆ ಹೇಳಲಾಗುತ್ತೆ. ಈ ಕಾರಣದಿಂದಾಗಿ ಈ ವರ್ಷವಿಡೀ ವೃತ್ತಿ ಜೀವನದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಶನಿದೇವರ ಈ ಸ್ಥಾನದಿಂದಾಗಿ ನಿಮ್ಮ ವೃತ್ತಿ ಜೀವನದ ಕ್ಷೇತ್ರದಲ್ಲಿ ವರ್ಷವಿಡೀ ಹೆಚ್ಚು ಕಠಿಣ ಪರಿಶ್ರಮದ ಕಡಿಮೆ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇರಲಿದೆ. ಈ ಪರಿಶ್ರಮವು ಮೇಷರಾಶಿ ಚಕ್ರದ ಸ್ಥಳೀಯರಿಗೆ ಮಾನಸಿಕ ಒತ್ತಡವನ್ನು ಉಂಟು ಮಾಡಲಿದೆ. ಈ ಸಮಯದಲ್ಲಿ ಜೀವನದಲ್ಲಿ ಸೋಮಾರಿತನ ನಿಮ್ಮನ್ನು ಕಾಡಬಹುದು. ಈ ಕಾರಣದಿಂದಾಗಿ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳು ನಿಮ್ಮೊಂದಿಗೆ ಕೋಪಗೊಳ್ಳಬಹುದು. ಕಚೇರಿಯಲ್ಲಿ ನಿಮ್ಮ ಮೇಲೆ ನಿಮ್ಮ ಶತ್ರುಗಳು ಪಿತೂರಿಯನ್ನು ನಡೆಸಬಹುದು. ಚಿಕ್ಕ ಕೆಲಸದಲ್ಲೂ ಅಡೆತಡೆಗಳು ಮತ್ತು ಬಿಕ್ಕಟ್ಟುಗಳು ಉಂಟಾಗಬಹುದು. ಈ ವರ್ಷ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಸಾಕಷ್ಟು ಆಲೋಚಿಸಬೇಕು ಅನ್ನೋದನ್ನು ನೆನಪಿನಲ್ಲಿಡಿ ಅಂತ ನಾವು ನಿಮಗೆ ಸಲಹೆಯನ್ನು ಕೊಡೋದಕ್ಕೆ ಬಯಸ್ತೀವಿ. ಆದರೆ ಸೆಪ್ಟೆಂಬರ್ ತಿಂಗಳಿನಿಂದ ನಂತರ ಪರಿಸ್ಥಿತಿ ಸುಧಾರಿಸುತ್ತೆ ಎನ್ನುವ ನಿರೀಕ್ಷೆ ಇದೆ. ನಿಮ್ಮ ವೃತ್ತಿ ಜೀವನದ ಹತ್ತನೇ ಮನೆಯ ಮೇಲೆ ಎರಡು ಶುಭ ಗ್ರಹಗಳಾದ ಬುಧ ಮತ್ತು ಶುಕ್ರರ ದೃಷ್ಟಿ ಇರುತ್ತೆ. ಈ ಸಮಯದಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯಬಹುದು. ನಿಮ್ಮ ಕೆಲಸದಿಂದ ಈ ಸಮಯದಲ್ಲಿ ನೀವು ಸಮಾಜದಲ್ಲಿ ಗೌರವವನ್ನು ಗಳಿಸಬಹುದು. ಉದ್ಯೋಗವನ್ನು ಹುಡುಕ್ತಾ ಇರೋ ಈ ರಾಶಿಚಕ್ರದ ಜನರು ಮೇ 17ರಿಂದ ಆಗಸ್ಟ್ ಮಧ್ಯದವರೆಗೆ ಉತ್ತಮ ನೌಕರಿ ದೊರೆಯುವ ಸಮಯವಾಗಿರುತ್ತೆ. ಈ ಸಮಯದಲ್ಲಿ ಹೊಸ ಉದ್ಯೋಗದ ಸಾಧ್ಯತೆ ಇದೆ. ಮೇಷರಾಶಿ 2022 ಶಿಕ್ಷಣ ಜೀವನ. ಜನವರಿ ತಿಂಗಳ ಮಧ್ಯದಲ್ಲಿ ಮಂಗಳದೇವ ಧನುರಾಶಿ ಪ್ರವೇಶಿಸುತ್ತಾರೆ. ಈ ಕಾರಣದಿಂದಾಗಿ ಈ ವರ್ಷದ ಆರಂಭದಲ್ಲಿ ನೀವು ಸ್ವಲ್ಪ ಹೆಚ್ಚು ಪರಿಶ್ರಮ ಮಾಡಬೇಕಾಗಬಹುದು. ಏಪ್ರಿಲ್ ನಂತರ ರಾಶಿಚಕ್ರದ ಪ್ರಕಾರ ಗುರುಗ್ರಹವು ನಿಮ್ಮ ರಾಶಿಯ 12ನೇ ಮನೆಯಲ್ಲಿ ಕುಳಿತುಕೊಳ್ಳುವ ಮೂಲಕ ನಿಮ್ಮ 12ನೇ ಮನೆಯ ಮೇಲೆ ಸಕಾರಾತ್ಮಕವಾಗಿ ಪರಿಣಾಮ ಬೀರೋದ್ರಿಂದ ನಿಮ್ಮ ಸ್ಪರ್ಧೆಯ 6ನೇ ಮನೆಗೆ ದೃಷ್ಟಿ ಹಾಕ್ತಾರೆ. ಈ ಸಂಚಾರದ ಪರಿಣಾಮದಿಂದಾಗಿ ನಿಮ್ಮ ಶಿಕ್ಷಣದ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳಲಾಗುತ್ತೆ. ಈ ಸಮಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡಿತಾ ಇರೋ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಶಿಕ್ಷಣದ ಕ್ಷೇತ್ರದಲ್ಲಿ ಯಾವುದೇ ಶುಭ ಸುದ್ದಿಯನ್ನು ಸಹ ನೀವು ಪಡೆಯಬಹುದು. ಈ ಸಮಯದಲ್ಲಿ ನೀವು ಯಾವುದೇ ಕಾಲೇಜ್ ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಲು ಪ್ರಯತ್ನಿಸಿದ್ರೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿದ್ರೆ ಅದರಲ್ಲೂ ಯಶಸ್ಸು ಗಳಿಸಲಿದ್ದೀರಿ. ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸ್ತಾ ಇರೋರು ಮತ್ತು ಇದರ ಬಗ್ಗೆ ನಿರಂತರವಾಗಿ ಪ್ರಯತ್ನಿಸ್ತಾ ಇರೋರು ಮೇ ಮಧ್ಯದಲ್ಲಿ ಯಶಸ್ಸು ಪಡೆಯಲಿದ್ದೀರಿ. ನಿಮ್ಮ ಲಗ್ನದ ಮನೆಯ ಅಧಿಪತಿ ಮಂಗಳದೇವ ಸಂಚಾರದ ಮೂಲಕ ಈ ಸಮಯದಲ್ಲಿ ನಿಮ್ಮ ರಾಶಿಯ ವಿದೇಶ ಭೂಮಿಯ 12ನೇ ಮನೆಯಲ್ಲಿ ಕುಳಿತುಕೊಳ್ತಾರೆ. ಸರ್ಕಾರಿ ಉದ್ಯೋಗದ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಏಪ್ರಿಲ್ನಿಂದ ಸೆಪ್ಟೆಂಬರ್ ನಡುವಿನ ತಿಂಗಳಿನ ಸಮಯದಲ್ಲಿ ಸಾಕಷ್ಟು ಉತ್ತಮ ಸಾಧ್ಯತೆಗಳಿವೆ. ಇದಲ್ಲದೆ ವರ್ಷ 2022 ಸೆಪ್ಟೆಂಬರ್ ತಿಂಗಳ ಸಮಯದಲ್ಲಿ ಸೂರ್ಯದೇವ ನಿಮ್ಮ ಸ್ಪರ್ಧೆಯ ಮನೆಯಲ್ಲಿ ಕುಳಿತುಕೊಳ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಯಶಸ್ಸು ಪಡೆಯುವ ನಿರೀಕ್ಷೆ ಇದೆ. ಮೇಷರಾಶಿ ಭವಿಷ್ಯ 2022 ವೈವಾಹಿಕ ಜೀವನ. ಮೇಷರಾಶಿಯವರಿಗೆ ಈ ವರ್ಷವು ವೈವಾಹಿಕ ಜೀವನದ ದೃಷ್ಟಿಕೋನದಿಂದ ಸಾಮಾನ್ಯ ಫಲಿತಾಂಶಗಳನ್ನು ನೀಡುವ ವರ್ಷ ಅಂತ ಹೇಳಬಹುದು. ಈ ವರ್ಷ ದಾಂಪತ್ಯ ಸಂಬಂಧಗಳಲ್ಲಿ ಏರಿಳಿತಗಳನ್ನು ಕಾಣಬಹುದು. ಸಂಬಂಧಗಳ ನಡುವೆ ಸಣ್ಣ ಪುಟ್ಟ ವಿಷಯಗಳ ಮೇಲೂ ವಿವಾದ ಆಗಬಹುದು. ಅಂದರೆ ಅರ್ಥಹೀನ ವಿಷಯಗಳ ಮೇಲೆ ದೀರ್ಘ ಚರ್ಚೆಯನ್ನು ನಡೆಸಬಹುದು. ವರ್ಷದ ಆರಂಭದ 4 ತಿಂಗಳುಗಳಲ್ಲಿ ನಿಮ್ಮ ಒತ್ತಡದಲ್ಲಿ ಹೆಚ್ಚಳವಾಗುವ ಹೆಚ್ಚು ನಿರೀಕ್ಷೆ ಇದೆ. ಯಾಕೆಂದರೆ ನಿಮ್ಮ 7ನೇ ಮನೆಯಲ್ಲಿ ಕೇತು ಸಾಗುತ್ತಾನೆ. ಈ ಕಾರಣದಿಂದಾಗಿ ವಿಶೇಷವಾಗಿ ಜೀವನ ಸಂಗಾತಿಯೊಂದಿಗೆ ಅನಗತ್ಯ ವಿಷಯಗಳ ಬಗ್ಗೆ ವಾದ ಮಾಡದಂತೆ ನಿಮಗೆ ಸಲಹೆ ನೀಡಲಾಗಿದೆ. ಮೇ ತಿಂಗಳಲ್ಲಿ ಶುಕ್ರಗ್ರಹವು ನಿಮ್ಮ ಸ್ವಂತ ಮೇಷರಾಶಿಯಲ್ಲಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತೆ. ಈ ಸಮಯದಲ್ಲಿ ನಿಮ್ಮ ವೈವಾಹಿಕ ಜೀವನವು ಸಂತೋಷವಾಗಿರುವ ನಿರೀಕ್ಷೆ ಇದೆ. ಆಗಸ್ಟ್ ತಿಂಗಳು ನಿಮ್ಮ ವೈವಾಹಿಕ ಜೀವನಕ್ಕೆ ಪ್ರತಿಯೊಂದು ವಿಷಯದಲ್ಲೂ ಒಳ್ಳೆಯದು. ಪರಸ್ಪರರತ್ತ ಆಕರ್ಷಣೆ ಕೂಡ ಹೆಚ್ಚಾಗಲಿದೆ. ಈ ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಎಲ್ಲಾದರೂ ಸುತ್ತಾಡಲು ಸಹ ಹೋಗಬಹುದು. ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಿ ಸಂಗಾತಿಯ ಮನಸ್ಸನ್ನು ಖುಷಿಪಡಿಸಬಹುದು. ಈ ಸಮಯದಲ್ಲಿ ಶನಿದೇವ ನಿಮ್ಮ ಮೇಲೆ ಸಂಪೂರ್ಣ ಕೃಪಾದೃಷ್ಟಿ ಬೀರಲಿದ್ದು ನಿಮ್ಮ ಸಂಬಂಧದಲ್ಲಿ ಸ್ಥಿರತೆ ಬರಲಿದೆ. ಹಳೆಯ ನೆನಪುಗಳು ತಾಜಾ ಆಗಲಿವೆ.
ಸೆಪ್ಟೆಂಬರ್ 9ರ ನಂತರ ನಿಮ್ಮ ಸಂಗಾತಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಪ್ರತಿ ವಿವಾದವನ್ನು ಬಗೆಹರಿಸಲು ಪ್ರಯತ್ನಿಸಿ. ಸಣ್ಣ ವಿಷಯವನ್ನ ನಿರ್ಲಕ್ಷಿಸದಿರಲು ಪ್ರಯತ್ನಿಸಿ, ಇಲ್ಲದಿದ್ದರೆ ಇದು ಜಗಳಕ್ಕೆ ಕಾರಣವಾಗಬಹುದು. ಯಾಕೆಂದರೆ ನಿಮ್ಮ ವಿವಾಹದ ಮನೆಯ ಮೇಲೆ ಅನೇಕ ಗ್ರಹಗಳ ಪ್ರಭಾವವಿರುತ್ತೆ. ಇದರಿಂದಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸುತ್ತವೆ. ಮೇಷರಾಶಿ ಭವಿಷ್ಯ 2022 ಪ್ರೀತಿಯ ಜೀವನ, ಲವ್ ಲೈಫ್. ಮೇಷರಾಶಿಯವರಿಗೆ 2022ರಲ್ಲಿ ಲವ್ ಲೈಫ್ ವಿಷಯದಲ್ಲಿ ಸಾಕಷ್ಟು ಮಿಶ್ರ ಫಲಿತಾಂಶಗಳು ಸಿಗಲಿವೆ. ವರ್ಷವಿಡೀ ಸಂಬಂಧದಲ್ಲಿ ಏರಿಳಿತಗಳನ್ನ ಕಾಣಬಹುದು. ವರ್ಷದ ಆರಂಭದ ಸಮಯದಲ್ಲಿ ನೀವು ವಿಶೇಷ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಈ ಸಮಯದಲ್ಲಿ ನೀವಿಬ್ರು ತಪ್ಪು ತಿಳುವಳಿಕೆಗಳಿಗೆ ಒಳಗಾಗಬಹುದು. ಏನಾದರೂ ಭಿನ್ನಾಭಿಪ್ರಾಯ ಇದ್ರೆ ಇಬ್ರು ಸಹ ಮಾತನಾಡಿ ಬಗೆಹರಿಸಿಕೊಳ್ಳಿ. ಈ ಕಾರಣದಿಂದಾಗಿ ಪ್ರೇಮಿಗಳ ನಡುವೆ ತುಸು ಮುನಿಸು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಯಾಕೆಂದ್ರೆ ನಿಮ್ಮ ರಾಶಿಚಕ್ರದ 5ನೇ ಮನೆಯ ಅಧಿಪತಿ ಕರ್ಮದ ಫಲವನ್ನ ನೀಡುವ ಶನಿಯೊಂದಿಗೆ ಸಂಯೋಜಿಸುತ್ತಾರೆ. 2022 ಮೇಯಿಂದ ಸೆಪ್ಟೆಂಬರ್ ವರೆಗಿನ ತಿಂಗಳು ಪ್ರೇಮಿಗಳಿಗೆ ತೊಂದರೆಗಳಿಂದ ತುಂಬಿರುತ್ತವೆ ಎಂದು ಸಾಬೀತುಪಡಿಸಬಹುದು. ಈ ಸಮಯದಲ್ಲಿ ಯಾವುದೇ ಕಾರಣದಿಂದಾಗಿ ಪ್ರೇಮಿ ಜೋಡಿಗಳು ದೂರ ಹೋಗಬೇಕಾಗಬಹುದು. ಅದೇ ಸಮಯದಲ್ಲಿ ಸೆಪ್ಟೆಂಬರ್ನಿಂದ ಮುಂದಿನ ಸಮಯವು ಪ್ರೇಮಿ ಜೋಡಿಗಳಿಗೆ ಉತ್ತಮ ಸಮಯವೆಂದು ಪರಿಗಣಿಸಲಾಗಿದೆ. ಯಾಕೆಂದ್ರೆ ಪ್ರೀತಿಯು ಸಫಲವಾಗಿ ಮದುವೆಯ ಸಾಧ್ಯತೆ ಕಂಡುಬರುತ್ತಿದೆ. ಅಕ್ಟೋಬರ್ ತಿಂಗಳು ಸಹ ಪ್ರೀತಿಯ ಜೀವನದ ದೃಷ್ಟಿಯಿಂದ ಬಹಳ ಸಂತೋಷವಾಗಿರುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಪ್ರೇಮಿ ಜೋಡಿಗಳು ಪರಸ್ಪರರ ಪ್ರೀತಿ ಹೆಚ್ಚಾಗಲಿದೆ ಮತ್ತು ಈ ಸಮಯದಲ್ಲಿ ಅವರ ಸಂಬಂಧವು ಇನ್ನಷ್ಟು ಗಟ್ಟಿಯಾಗಲಿದೆ. ವರ್ಷದ ಅಂತ್ಯದಲ್ಲೂ ಅನೇಕ ಪ್ರೇಮಿ ಜೋಡಿಗಳು ಮದುವೆಯಾಗಲು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಈ ಸಮಯದಲ್ಲಿ ಅವರು ಕುಟುಂಬದ ಜನರ ಸಂಪೂರ್ಣ ಬೆಂಬಲವನ್ನ ಪಡೀತಾರೆ. ಮೇಷರಾಶಿ ಭವಿಷ್ಯ 2022ರ ಪ್ರಕಾರ ಜ್ಯೋತಿಷ್ಯ ಪರಿಹಾರಗಳು. ಓಂ ನಮೋ ಭಗವತೇ ವಾಸುದೇವಾಯ. ಈ ಮಂತ್ರವನ್ನ ದಿನವೂ ಹೇಳಿಕೊಳ್ಳಿ. ಮಂಗಳವಾರ ಕೋತಿಗಳಿಗೆ ಬೆಲ್ಲ ಮತ್ತು ಕಡಲೆಬೇಳೆ ತಿನ್ನಿಸಿ. ಹನುಮಾನ್ ಚಾಲೀಸವನ್ನು ಪಠಿಸಿ. ಶನಿವಾರ ತಪ್ಪದೇ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹನುಮಂತ ದೇವರಿಗೆ ತಿಂಗಳಿನ ಯಾವ ಶನಿವಾರವಾದರೂ ಕೆಂಪು ವಸ್ತ್ರವನ್ನ ಅರ್ಪಿಸಿ. ಹನುಮಂತ ದೇವರಿಗೆ ಕುಂಕುಮವನ್ನ ಅರ್ಪಿಸಿ. ಓಂ ನಮ ಶಿವಾಯ ಮಂತ್ರವನ್ನ ದಿನಕ್ಕೆ ಕನಿಷ್ಠ 108 ಬಾರಿ ಜಪಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಮೇಷರಾಶಿ ಭವಿಷ್ಯ 2022ರಲ್ಲಿ ಹೇಗಿರಲಿದೆ ಅನ್ನೋ ಕುತೂಹಲಕಾರಿ ವಿಷಯಗಳನ್ನು ತಿಳಿಸಿದಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸಂಬಂಧಿಕರು, ಸ್ನೇಹಿತರು, ಹಾಗೆಯೇ ನೆರೆಹೊರೆಯವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋದ ಕೆಳಗಿರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.